ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಎಲ್ ಕೆ ಜಿ ಸಿಲೆಬಸ್ ಯಾವ್ಯಾವ್ದಿದೆ ಏನಿಂದ ನೀವು ಮನೆಯಲ್ಲಿ ಮಗುಗೆ ಕಲಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ ಕೆ ಜಿ ಒಂದೊಂದು ಸ್ಕೂಲ್ಗಳು ಕೆಲವೊಂದನ್ನು ತೊಗೊಳುತ್ತೆ ಕೆಲವೊಂದನ್ನು ಇಲ್ಲಿ ತೊಗೊಳೋದಿಲ್ಲ ಕೆಲವೊಂದು ಆ್ಯಕ್ಚುಲಾಗಿ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇನ್ ಜನರಲ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು ಸಿಲೆಬಸ್ ಅಂತ ಇರುತ್ತೆ ಸೊ ಆ ಸಿಲೆಬಸ್ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಮೇಯ್ನಾಗಿ ಬರುವಂಥದ್ದು ಐದು ಸಬ್ಜೆಕ್ಟ್ಸು ಕನ್ನಡ ಮ್ಯಾಥ್ಸು ಇಂಗ್ಲೀಷು ಇ ವಿ ಎಸ್ಸು ಜಿ ಕೆ ಕನ್ನಡ ಆಪ್ಷನಲ್ಲೂ ನಿಮ್ಮ ಏನು ಸರೌಂಡಿಂಗ್ಸಲ್ಲಿ ಇರುತ್ತೋ ಅಲ್ಲಿ ಕನ್ನಡ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಕನ್ನಡ ಕೆಲವೊಂದು ಕಡೆ ಕನ್ನಡ ಜಸ್ಟ್ ಓರಲ್ ಶುರು ಮಾಡಿರ್ತಾರೆ ಕೆಲವೊಂದು ಕಡೆ ರೈಟಿಂಗ್ ಇರುತ್ತೆ ಇನ್ನು ಮ್ಯಾಥ್ಸು ಜನ್ರಲ್ಲಾಗಿ ಇದ್ದೇ ಇರುತ್ತೆ ಇಂಗ್ಲೀಷು ಇ ವಿ ಎಸ್ಸು ಜಿ ಕೆ ಸೊ ಇದಿಷ್ಟು ಐದು ಸಬ್ಜೆಕ್ಟ್ಗಳು ಈಗ ಇರುತ್ತೆ ಐದು ಸಬ್ಜೆಕ್ಟ್ಸಲ್ಲಿ ಜಿ ಕೆ ಮತ್ತು ಇ ವಿ ಎಸ್ಸು ಓನ್ಲಿ ಓರಲ್ಲಿ ಇದು ನಮ್ಮ ಮಗುಗೆ ಯಾವುದೇ ಕಾರಣಕ್ಕೂ ಬರ್ಸೋದಿಲ್ಲ ಸೊ ಇದೆರಡೂ ಓರಲ್ಲಿರತ್ತೆ ಇನ್ನು ಇಂಗ್ಲೀಷನ್ನು ಬರೆಸ್ತಾರೆ ಸೊ ಇಂಗ್ಲೀಷಲ್ಲಿ ಬರೆಯೋದೆಲ್ಲ ಇರುತ್ತೆ ಮ್ಯಾಥ್ಸಲ್ಲಿ ಬರೆಯೋದಿರುತ್ತೆ ಕನ್ನಡನೂ ಬರಿಯೋದಿರುತ್ತೆ ಸೊ ಈಗ ಒನ್ ಬೈ ಒನ್ ಯಾವ್ಯಾವ ಸಿಲೆಬಸ್ ಇದೆ ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಫಸ್ಟಿಗೆ ಎಲ್ ಕೆ ಜಿ ಸಿಲೆಬಸ್ಸಲ್ಲಿ ಮ್ಯಾಥ್ಸಲ್ಲಿ ಯಾವ್ಯಾವುದಿದೆ ಇದೆ ನೋಡೋಣ ಸೊ ಇದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಸಹ ಯೂಸ್ ಮಾಡ್ಕೊಳ್ಬಹುದು ಇದರಲ್ಲೆಲ್ಲನೂ ಕವರ್ ಆಗಿದೆ ಈ ಸ್ಕ್ರೀನಲ್ಲಿ ಈಗ ಸೊ ಇಷ್ಟು ಸಿಲೆಬಸ್ ನಮಗೆ ಇರೋದು ಅದರಲ್ಲಿ ಫಸ್ಟು ಶೇಪ್ಸ್ ಶೇಪ್ಸಲ್ಲಿ ಯಾವ್ಯಾವ ಶೇಪ್ಸ್ ಇದೆ ಮತ್ತು ಅದಕ್ಕೆ ಎಷ್ಟು ಸೈಡ್ಸ್ ಇದೆ ಅನ್ನೋದನ್ನು ಸಹ ಮಗು ಹೇಳಬೇಕು ಸೊ ಅದು ಶೇಪ್ಸ್ಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಇರುತ್ತೆ ಅದಲ್ಲದೆ ಕೌಂಟಿಂಗ್ ಕೌಂಟಿಂಗು ಒನ್ ಟು ಟ್ವೆಂಟಿ ಈಗ ಒಂದು ಆಬ್ಜೆಕ್ಟ್ಗಳನ್ನು ಇಟ್ಟರೆ ಆ ಅಬ್ಜೆಕ್ಟ್ನ ಎಷ್ಟು ಆಬ್ಜೆಕ್ಟ್ ಇದೆ ಅಂತ ಕೌಂಟ್ ಮಾಡಬೇಕು ಸೊ ಅದಕ್ಕೆ ರಿಲೇಟೆಡ್ ವರ್ಕ್ಶೀಟ್ಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಒನ್ ಬೈ ಒನ್ನು ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಇಲ್ಲಿ ಏನು ಪಾಯಿಂಟ್ಗಳಂತ ಇದೆಯೋ ಪ್ರತಿಯೊಂದಕ್ಕೂ ಹೇಗೆ ನೀವು ಟೀಚ್ ಮಾಡಬಹುದು ಮನೆಯಲ್ಲಿ ಅನ್ನೋದನ್ನು ಸಹ ತಿಳಿಸ್ತೀನಿ ಇಲ್ಲಿ ನಾವು ತೋರಿಸಿರೋಂಥದ್ದು ಈ ಒಂದು ವರ್ಷದಲ್ಲಿ ಮಗು ಕಲಿಬೇಕಾಗಿರೋದು ಒಂದು ತಿಂಗಳಲ್ಲಿ ಕಲಿಬೇಕಾಗಿರೋವಂತಹದ್ದು ಅಲ್ಲ ಇದು ಸೊ ನೆಕ್ಸ್ಟು ಕಂಪೇರ್ ಮಾಡೋದು ಅಲ್ಲಿ ಎಷ್ಟು ಎನ್ ಅಲ್ಲಿ ಆಗಿದೆ ಅದರಲ್ಲಿರೋಸ್ ಕರೆಕ್ಟಾಗಿದೆ ಅಥವಾ ಜಾಸ್ತಿ ಕಮ್ಮಿ ಇದೆನಾ ಸೊ ಕೌಂಟ್ ಮಾಡೋದು ಇವೆಲ್ಲನೂ ಕಂಪೇರ್ ಮಾಡ್ತಾ ಹೋಗ್ತೀವಿ ಸೊ ಅದೊಂದಿರುತ್ತೆ ಮತ್ತು ಪೊಸಿಷನ್ಸ್ ಮೇಲೆ ಕೆಳಗೆ ಹಿಂದೆ ಮುಂದೆ ಈ ಕಾನ್ಸೆಪ್ಟ್ಸು ಮೇಲೆ ಕೆಳಗೆ ಪ್ರತಿಯೊಂದನ್ನು ಸಹ ಇರುತ್ತೆ ಇನ್ನು ಕ್ಲಾಸಿಫಿಕೇಷನ್ ಮಗು ಕ್ಲಾಸಿಫೈ ಮಾಡಬೇಕು ಈಗ ನೀವು ಮೂರು ಪೆನ್ನು ಕೊಟ್ಟು ಒಂದು ಪೆನ್ಸಿಲ್ ಕೊಟ್ಟರೆ ಮೂವತ್ತೆನ್ನ ಮಗು ಸಪ್ರೇಟಾಗಿ ಇಡಬೇಕು ಸೊ ಅದು ಸೇಮ್ ಇನ್ನೊಂದು ಡಿಫ್ರೆಂಟ್ ಅಂತ ಸೊ ಆ ಥರ ಕ್ಲಾಸಿಫೈ ಹೇಗೆ ಮಾಡೋದು ಅನ್ನೋದನ್ನು ಸಹ ಇರುತ್ತೆ ಮತ್ತು ಪ್ಯಾಟ್ರನ್ ಪ್ಯಾಟ್ರನಲ್ಲಿ ಕಲರ್ನ ಪ್ಯಾಟ್ರನ್ ಮಾಡಿಕೊಟ್ರೆ ಹೇಗೆ ರೆಡ್ ವೈಟ್ ರೆಡ್ ವೈಟ್ ಅಂತ ಇದೆ ನೆಕ್ಸ್ಟ್ ಮಗುನು ರೆಡ್ ವೈಟ್ ಅಂತ ಮಾಡಬೇಕು ಸೊ ಅದು ಕಲರ್ಸ್ ಇನ್ನು ಸೈಜಲ್ಲಿ ಒಂದು ಬಿಗ್ ಸ್ಮಾಲು ಬಿಗ್ ಸ್ಮಾಲ್ ಅಂತ ಇಟ್ಟಿರ್ತೀವಿ ನೆಕ್ಸ್ಟ್ ಯಾವ್ದು ಬರಬೇಕು ಅನ್ನೋದು ಮಗುಗೆ ಗೊತ್ತಿರಬೇಕು ಮತ್ತು ಶೇಪ್ಸು ಶೇಪ್ಸಲ್ಲಿ ಟ್ರಯಂಗಲ್ಲು ಸ್ಕ್ವೇರು ಟ್ರಯಾಂಗಲ್ಲು ಸ್ಕ್ವೇರ್ ಅಂತ ಮಾಡಿರ್ತೀವಿ ನೆಕ್ಸ್ಟ್ ಯಾವ ಶೇಪ್ ಬರಬೇಕು ಅನ್ನೋದು ಗೊತ್ತಾಗಬೇಕು ಹಾಗೆಯೇ ವಾಟ್ಕಾಮ್ ಸ್ನೆಕ್ಷ ನಾವು ವಾಟ್ಕಾಮ್ ನೆಕ್ಸ್ಟಲ್ಲಿ ತುಂಬ ಮಾಡ್ಬೋದು ಆಲ್ರೆಡಿ ನಾನು ಈ ಪ್ಯಾಟರ್ನ್ಗಳನ್ನ ವಿಜುವಲ್ ಡಿಸ್ಕ್ರಿಮಿನೇಷನ್ ಅನ್ನುವಂತಹ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ನೀವು ಅದನ್ನು ಅದನ್ನ ನೋಡಿಲ್ಲ ಅನ್ನೋದಾದರೆ ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡೋದನ್ನು ಮರಿಬೇಡಿ ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಮಾಡಿದ್ದೀನಿ ಆಲ್ರೆಡಿ ನೆಕ್ಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಚೆಕ್ ಮಾಡಿ ನೆಕ್ಸ್ಟು ಸೈಜ್ ಲಾಂಗು ಶಾರ್ಟ್ ಟಾಲು ಶಾರ್ಟ್ ವೈಡು ನ್ಯಾರೋ ಲೈಟು ಹೆವಿ ಈ ಕಾನ್ಸೆಪ್ಟು ಸಹ ಮಕ್ಕಳಿಗೆ ಇರುತ್ತೆ ಸೊ ಈಗ ಲಾಂಗ್ ಅನ್ನೋದು ಹೇಗೆ ಈಗ ಇದು ಲಾಂಗ್ ಅನ್ನೋ ಕಾನ್ಸೆಪ್ಟು ಇದು ಟಾಲ್ ಸೊ ಈ ಕಾನ್ಸೆಪ್ಟ್ ನಗುಗೆ ನಾವು ನೀಟಾಗಿ ಹೇಳ್ಕೊಡ್ಬೇಕು ಸೊ ಸತಿ ಕನ್ಫ್ಯೂಸ್ ಆಗುತ್ತೆ ಟಾಲ್ಗೂ ಲಾಂಗ್ಗೂ ಹಾಗಾಗಿ ಅದನ್ನ ಈ ವಯಸ್ಸಲ್ಲೇ ಮಕ್ಳಿಗೆ ಹೇಳಿಕೊಟ್ರೆ ಅವ್ರಿಗೆ ಕೊನೆಯವರೆಗೂ ಸಹ ಇದು ನೆನಪಿರುತ್ತೆ ನೆಕ್ಸ್ಟು ಅಡಿಷನ್ನು ಸಪ್ಟ್ರಾಕ್ಷನು ಅಡಿಷನ್ ಸಪ್ಟ್ರಾಕ್ಷನು ಇವ್ರಿಗೆ ಜಸ್ಟ್ ಒನ್ ಒನ್ ನಂಬರ್ ಇರುತ್ತೆ ಈಗ ಅಪ್ ಟು ಟೆನ್ ಝೀರೋ ಟು ಟೆನ್ ಅನ್ನೋ ಕಾನ್ಸೆಪ್ಟ್ ಮಾತ್ರ ಅವ್ರಿಗೆ ಇರುತ್ತೆ ಮುಂದೆ ಯು ಕೆ ಜಿಗೆ ಹೋದ್ಮೇಲೆ ಅವ್ರಿಗೆ ಜಾಸ್ತಿ ಇರುತ್ತೆ ನೆಕ್ಸ್ಟು ನಂಬರ್ ನೇಮ್ ಓ ಎನ್ ಇ ಒನ್ ಅಂತ ಬರಿತೀವಲ್ಲ ಅದನ್ನು ಓ ಎನ್ ಇ ಒನ್ನು ಒನ್ ಟು ಟೆನ್ವರ್ಗೂ ಇರುತ್ತೆ ನೆಕ್ಸ್ಟು ರೈಟಿಂಗ್ ನಂಬರ್ಸ್ ನಂಬರ್ಸ್ನ ಒನ್ ಟು ತ್ರೀ ಅಂತ ಏನು ಬರೀತಾರಲ್ಲ ಅದು ಒನ್ ಟು ಹಂಡ್ರೆಡ್ ಸೊ ಇದಿಷ್ಟು ಎಲ್ ಕೆ ಜಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸು ಸೊ ಈ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಯಾಕಂದರೆ ನಾನು ನಿಮಗೆ ಐದು ಸಿಲೆಬಸ್ನು ಹೇಳ್ತಾ ಇದ್ದೀನಿ ಹಾಗಾಗಿ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ನೆಕ್ಸ್ಟ್ ಎಲ್ ಕೆ ಜಿ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಇಷ್ಟು ಕಾನ್ಸೆಪ್ಟು ಮಕ್ಕಳಿಗೆ ಇರುತ್ತೆ ಸೊ ಆಲ್ಫಾಬೆಟ್ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರು ಎರಡೂ ಮಗು ಬರೆಯೋದಕ್ಕೆ ಬರಬೇಕು ನೆಕ್ಸ್ಟು ಫೋನಿಕ್ಸ್ ಆಲ್ರೆಡಿ ಪ್ರಿ ಕೆ ಜಿಲಿ ಹೇಳಿಕೊಟ್ಟಿದ್ರೆ ಓಕೆ ಹೇಳಿಕೊಟ್ಟಿಲ್ಲ ಅಂದರೆ ಅವ್ರಿಗೆ ಫೋನಿಕ್ಸಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಲೆಟರ್ಗೂ ಅದರದ್ದೇ ಆದಂತಹ ಸೌಂಡ್ ಇರುತ್ತೆ ಆ ಸೌಂಡನ್ನೇ ಫೋನಿಕ್ಸ್ ಅಂತ ಕರಿತೀವಿ ಸೊ ಅದರಿಂದ ಯೂಸ್ ಮಾಡಿ ಬಿಗ್ನಿಂಗ್ ಲೆಟರು ಮತ್ತು ಲಾಸ್ಟ್ ಲೆಟರ್ನ ಐಡೆಂಟಿಫೈ ಮಾಡಬೇಕು ಅದಿರುತ್ತೆ ಜೊತೆಗೆ ಟೂ ಲೆಟರ್ಸ್ ವರ್ಡು ತ್ರೀ ಲೆಟರ್ಸು ರೈಮಿಂಗ್ ವರ್ಡ್ಸು ಆಪೋಸಿಟ್ ವರ್ಡ್ಸ್ ಆಪೋಸಿಟ್ ವರ್ಡ್ಸು ಎಲ್ ಕೆ ಜಿಲಿ ಟ್ವೆಂಟಿ ಸೆಟ್ಸೇನೋ ಕಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಆಪೋಸಿಟ್ಸು ಇಷ್ಟು ಈ ವರ್ಡ್ಗಳಿಗೆ ಸಂಬಂಧಪಟ್ಟೆ ನೆಕ್ಸ್ಟು ಸೈಟ್ ವರ್ಡ್ಗಳು ಕೆಲವೊಂದನ್ನು ಯೂಸ್ ಮಾಡೋದು ಹೇಗೆ ಸೆಂಟೆನ್ಸ್ ಅಲ್ಲಿ ಅನ್ನೋದನ್ನು ಸಹ ಹೇಳಿಕೊಡ್ಬೇಕಾಗತ್ತೆ ಸೊ ಎ ಆ್ಯನ್ ಹೀ ಶ್ರೀ ದಿಸ್ ದಟ್ಟು ಇಟ್ ಆ್ಯಂಡ್ ದೀಸ್ ದೋಸ್ ಇನ್ ಆನ್ ಅಂಡರ್ ಇದಿಷ್ಟು ಇನ್ನು ರೈಟಿಂಗಲ್ಲಿ ಎ ಟು ಝೆಡ್ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಆ್ಯಂಡ್ ಟೂ ಲೆಟರ್ಸ್ ವರ್ಡ್ಸ್ ಈಗ ಎಕ್ಸಾಂಪಲ್ ಅಟ್ ಅಂತ ಈಗ ಬರುತ್ತೆ ಸೊ ಅಟ್ ಅನ್ನೋದು ಟೂ ಲೆಟರ್ಸ್ ಅದನ್ನು ಮಗುಗೆ ಬರೆಯೋದನ್ನು ಜಾಯಿನ್ ಮಾಡಿ ಬರೀಬೇಕಲ್ಲ ಸೊ ಆ ಜಾಯಿನ್ ಮಾಡಿ ಈಗ ಮಗು ಹೀಗೆ ಬರೆಯುತ್ತೆ ಅದನ್ನು ಸಹ ನಾವು ಹೇಳ್ಕೊಡ್ಬೇಕಾಗತ್ತೆ ಇನ್ನು ನೆಕ್ಸ್ಟು ಜಿ ಕೆ ಸೊ ಜಿ ಕೆ ಅನ್ನೋದನ್ನ ಕೆಲವೊಂದು ಸ್ಕೂಲಲ್ಲಿ ಇ ವಿ ಎಸ್ ಜಿ ಕೆ ಅನ್ನ ಕಂಬೈನ್ ಮಾಡಿ ಒಟ್ಟಿಗೆನೆ ಜಿ ಕೆ ಅಂತ ಮಾಡ್ತಾರೆ ಯಾಕಂದ್ರೆ ಐದು ಸಬ್ಜೆಕ್ಟ್ ಮಾಡೋ ಬದಲು ನಾಲ್ಕು ಸಬ್ಜೆಕ್ಟ್ ಅಂತ ಮಾಡ್ತಾರೆ ಸೊ ಹಾಗಾಗಿ ನಾನು ಎರಡೂ ಇಲ್ಲಿ ಮಿಕ್ಸ್ ಮಾಡಿನೇ ನಿಮಗೆ ಕೊಟ್ಟಿದ್ದೀನಿ ಸೊ ಎರಡೂ ಸಾಮಾನ್ಯವಾಗಿ ಅದೇ ಕಾನ್ಸೆಪ್ಟೇ ಇರುತ್ತೆ ಜಿ ಕೆ ಮತ್ತು ಇ ವಿ ಎಸ್ ಅಲ್ಲಿ ಏನು ವ್ಯತ್ಯಾಸ ಅಂತ ಅಷ್ಟು ಬರೋದಿಲ್ಲ ಸೊ ಇದರಲ್ಲಿ ಮೈ ಸೆಲ್ಫ್ ನನ್ನ ಬಗ್ಗೆ ಅಂತ ಮಗುಗೆ ಒಂದು ಕಾನ್ಸೆಪ್ಟು ಅದರಲ್ಲಿ ಏನೇನು ಕಲಿಬೇಕು ಅಂತ ಇದೆ ನೆಕ್ಸ್ಟು ಸೇಫ್ಟಿ ಅವರ್ ಹೆಲ್ಪರ್ಸ್ ಯಾರ್ಯಾರು ಅವರ್ ಹೆಲ್ಪರ್ಸ್ ಇದ್ದಾರೋ ಅವರೆಲ್ಲರನ್ನೂ ನಾವು ಹಾಕೊಳ್ಬೋದು ನೆಕ್ಸ್ಟು ಟ್ರಾನ್ಸ್ಪೋರ್ಟು ರೋಡು ರೈಲು ಏರ್ ಇದಿಷ್ಟು ಟ್ರಾನ್ಸ್ಪೋರ್ಟ್ಸು ನೆಕ್ಸ್ಟು ಸೀಸನ್ಸ್ ಸಮ್ಮರು ವಿಂಟರು ರೈನಿ ಅನಿಮಲ್ಸ್ ಯಾವ ಯಾವ ಥರ ಅನಿಮಲ್ಸ್ ಇದೆ ಅನ್ನೋದನ್ನು ಮಗುಗೆ ಹೇಳಿಕೊಡ್ಬೇಕಾಗತ್ತೆ ನೆಕ್ಸ್ಟು ಫ್ರೂಟ್ಸು ವೆಜಿಟೇಬಲ್ಸು ಸೆನ್ಸ್ ಆರ್ಗನ್ಸು ಎಮೋಷನ್ಸ್ ಯಾವ್ಯಾವ ಥರ ಎಮೋಷನ್ಸ್ ಬರುತ್ತೆ ಅನ್ನೋದು ಗುಡ್ ಹ್ಯಾಬಿಟ್ ಮತ್ತು ಗುಡ್ ಮ್ಯಾನರ್ಸ್ ಲೀವಿಂಗ್ ಆ್ಯಂಡ್ ನಾನ್ ಲೀವಿಂಗ್ ಥಿಂಗ್ಸ್ ಯಾವ್ಯಾವ್ದು ಲಿವಿಂಗು ಇನ್ಯಾವ್ಯಾವ್ದು ನಾನ್ ಲೀವಿಂಗ್ ಅನ್ನೋದು ಜೊತೆಗೆ ವೀಕ್ಸು ಮಂತ್ಸು ಇಯರ್ ಇದಿಷ್ಟು ಜಿ ಕೆ ಪ್ಲಸ್ ಇ ವಿ ಎಸ್ ಎರಡಕ್ಕೂ ಸಹ ಬರುತ್ತೆ ಕನಿಗ ನ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅನ್ನೋದು ಅಥವಾ ಸೆನ್ಸ್ ಆರ್ಗನ್ಸು ಫ್ರೂಟ್ಸು ವೆಜಿಟೇಬಲ್ಸು ಅದು ನಾವು ಎರಡಕ್ಕೂ ಸಹ ತೊಗೊಳ್ಬೋದು ಜೊತೆಗೆ ವೀಕ್ಸು ಈಗ ಸಂಡೇ ಮಂಡೇ ಜನವರಿ ಫೆಬ್ರವರಿ ಪ್ರತಿಯೊಂದೂ ಸಹ ಇಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಇನ್ನು ಕನ್ನಡ ಕನ್ನಡ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕೆಲವೊಂದು ಸ್ಕೂಲ್ಗಳಲ್ಲಿ ಈಗ ಅಷ್ಟೊಂದು ಹೇಳ್ಕೊಡೋದಿಲ್ಲ ಸೊ ರೈಟಿಂಗಲ್ಲಿ ಅ ಇಂದ ಅಹವರೆಗೂ ರೈಟಿಂಗ್ ಇರುತ್ತೆ ಇನ್ನು ರೀಡಿಂಗ್ ಅಂತ ಬಂದಾಗ ಅ ಇಂದ ಲವ್ ಇರುತ್ತೆ ಸೊ ಅ ಟುಳ ಮಗುಗೆ ಓದೋದಕ್ಕೆ ಬರಬೇಕು ಒಂದೊಂದು ಆಬ್ಜೆಕ್ಟ್ನ ಅಲ್ಲಿ ಗುರುತಿಸಕ್ಕೆ ಬರಬೇಕು ಜೊತೆಗೆ ಟೂ ಲೆಟರ್ಸ್ ವರ್ಡ್ಸ್ ತ್ರೀ ಲೆಟರ್ಸ್ ವರ್ಡ್ಸ್ ಮಗು ಓದೋದಕ್ಕೆ ಕಲಿಬೇಕು ನಿಮ್ಮ ಮಗು ಒಂದು ಸ್ವಲ್ಪ ಆಕ್ಟಿವ್ ಆಗಿದೆ ಅಂದರೆ ನೀವು ಇನ್ನು ರೈಟಿಂಗಿಗೂ ಸಹ ತೊಳ್ಬೋದು ಬಟ್ ಇಷ್ಟು ಸಿಲೆಬಸ್ ಅಂತ ಬರೋದು ಸೊ ಇದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ನಾನು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಸೊ ಆವಾಗ ಇದನ್ನು ಚೆಕ್ ಮಾಡೋದನ್ನು ಮಾರಿ